ಅಂದರೆ ಇದು ಐದು ಆರನೇ ದಿವಸ ನಾವು ಹೋಗಿದ್ದು, ಹೋಗಿದ್ದು ಐದನೇ ದಿವಸ ಆರನೇ ದಿವಸ, ಹತ್ತು ದಿವಸದ ಒಳಗೆ ಒಂದು ಶುಕ್ರವಾರ ಗುರುವಾರ ನೆಕ್ಸ್ಟ್ ಗುರುವಾರ ನಾವು ಸಾಲಾಗಿ ನಿಂತಿದ್ದೀವಿ. ಇದು ಆರತಿ ಎಲ್ಲ ಆದಮೇಲೆ ಸಾಲಾಗಿ ನಿಂತಿದ್ದೀವಿ. ನಾನು ಮುಂದೆ ನಿಂತಿದ್ದೀನಿ, ಸೂರ್ಯನಾರಾಯಣರಾವ್ ನನ್ನ ಹಿಂದೆ ಇದ್ದರು. ಅವರು ಸುದರ್ಶನ್ ಬಾಬಾ ಅವರು ದಿಬ್ಬನೆ ಕರೀರಿ ಪಾದ ಪೂಜೆಗೆ ಅಂತ ಹೇಳಿದರು. ನನಗೆ ಟಕ್ ಅಂತ ಅವರು ಕಿವಿಲಿ ಹೇಳಿದ್ರು, ಟಕ್ ಅಂತ ನನಗಿದೆಲ್ಲ ಇಷ್ಟ ಇರಲಿಲ್ಲ. ಅಂದರೆ ಪಾದ ಪೂಜೆ ಮಾಡೋದು ಇದು ಮಾಡೋದು ಏನು ಇಷ್ಟ ಇರಲಿಲ್ಲ. ಸುಮ್ಮನೆ ಇದ್ಬಿಟ್ಟೆ, ಮಾತಾಡಲಿಲ್ಲ. ಸರಿ, ನನ್ನ ಬಂದ ತಕ್ಷಣ ನಮಸ್ಕಾರ ಮಾಡಿಬಿಟ್ಟು ಎದ್ದೆ. ಕುಟೆ ಕಾಯಿ ಬೋಲ್ತು, ಕಾಯಿ ಕಾಯಿ ಏನು ಇದು ಬಾಬಾ ಹೇಳ, ಬಾಬಾ ನಮ್ಮನೆಗೆ ಭಾನುವಾರ ಬರಬೇಕು ಅಂದೆ. ನಾನು ಏನು ಸುಮ್ಮನೆ ಬರಬೇಕು ಅಂದೆ. ಆ ಪಾದ ಪೂಜೆ ಅದು ಇದು ಏನು ಹೇಳಲಿಲ್ಲ. ಬಾಬಾ ಬರಬೇಕು ಅಂತ, ಓ ಬರ್ತೀನಿ ಅಂದ್ಬಿಟ್ರು. ಎಲ್ಲರೂ ಟಂಗು ಯಾರು ಕೋಟೆ ಜೋಶಿ ಉರ್ಲಿಕರ್ ವಾದ್ಯ ವೃಂದ ಅವರು ಹಾಡು ಇದು ಮಾಡೋದು ತಬಲ ಎಲ್ಲ. ಆಮೇಲೆ ನೆಕ್ಸ್ಟ್ ಡೇ ನಾನು ಬೆಳಿಗ್ಗೆ ಸಾಯಂಕಾಲ ಹೋದಾಗ ಅವರೆಲ್ಲ ಹೇಳೋದು, ನೀವು ಎಷ್ಟು ಇದಿದೆ ಪುಣ್ಯ, ನಾವೆಲ್ಲ ಕಳೀತಾ ಇದ್ವಿ ಬರ್ತಾ ಇಲ್ಲ ಬರಲ್ಲ ಅಂದ್ಬಿಟ್ರು. ನೀನು ಹೇಗೆ ಅಂದರೆ ನನಗೆ ಗೊತ್ತಿಲ್ಲಪ್ಪ. ಏನು ನೋಡಿ, ಅವ್ರು ಹೇಳಿದ್ದು ಏನೋ ಬಾಬಾ ಅವ್ರಿಗೆ ಇಷ್ಟ ಇತ್ತು ಅದಕ್ಕೋಸ್ಕರ ಹೇಳ್ಸಿದ್ರು ಹೇಳಿಬಿಡ್ಬೋದು. ಸೊ ಇದಾಯಿತು. ಅದಾದಮೇಲೆ ಶುಕ್ರವಾರ ಭಾನುವಾರ ಬಂತು, ಶನಿವಾರ ಸಾಯಂಕಾಲ ಯಥಾ ಪ್ರಕಾರ ಭಜನೆ ಎಲ್ಲ ಆಯಿತು. ಆವಾಗ ಏನು ಹೇಳಿದ, ಭಾನುವಾರ ಬೆಳಿಗ್ಗೆ ನಾನು ಗಿರಿಜಾ ತಾಯಿ ಎಲ್ಲ ಅಡುಗೆ ಕಿಶೋರೆಲ್ಲ ಅಡ್ಚಣೆ ಮಾಡಿಕೊಂಡು ಅವಳೇ ಅಡುಗೆ ಎಲ್ಲ ಮಾಡಿದ್ರು, ಬಿಡಲಿಲ್ಲ ಯಾರಿಗೂ, ಅವಳೇ ಎಲ್ಲ ಅಡುಗೆ ಮಾಡಿದ್ರು. ನನಗೆ ಎಷ್ಟು ಜನ ಬರ್ತಾರೆ ಅಂತ ಗೊತ್ತಿಲ್ಲ. ಮನೆ ಅಲ್ವಾ, ಎಲ್ಲ ಇಷ್ಟು ಜನ ಬರ್ತಾರೆ ಅಂದರೆ ಅಷ್ಟು ಜನ, ಒಂದು ನಾಲ್ಕೈದು ಜನ ಜಾಸ್ತಿ ಅಂತ ಇಟ್ಕೋಬೋದು. ಏದ ನಾನು ಗೋಟೆಯವ್ರಿಗೆ ಕೇಳಿದೆ, ಒಂಬತ್ತೂವರೆ ಹತ್ತು ಗಂಟೆಗೆ ಹೋಗ್ಬಿಟ್ಟು ಆ ಬೆಳಿಗ್ಗೆ ಆರತಿ ಆಗುತ್ತೆ, ಬೆಳಿಗ್ಗೆ ಕೂತ್ಕೊಂಡೆ, ಗಿರಿಜಾ ತಾಯಿ ಬರಲಿಲ್ಲ, ನಾನೊಬ್ಬನೇ ಕೂತ್ಕೊಂಡು ಅವ್ರ ಹತ್ರ ಕೇಳಿದೆ, ಗೋಟೆ ಸಾಹೇಬ್ರೇ ಎಷ್ಟು ಜನ ಬರ್ಬೋದು ಊಟಕ್ಕೆ? ಸೊ ಅದಕ್ಕೆ ದಾನ್ನ ಎಣಿಸಕ್ಕಲ್ಲ ಹೇಳೋದು, ನಮ್ಗೆ ಗೊತ್ತಾಗಬೇಕು ಎಷ್ಟು ಊಟ ಕಮ್ಮಿ ಆಗುತ್ತೆ. ಆಮೇಲೆ ಅದೇ ಏ ಏನಿಲ್ಲ, ಹತ್ತು ಜನ ನಾವು ಬರ್ತೀವಿ ಅಷ್ಟೇ, ಏನಿಲ್ಲ ಅಂತ ಹೇಳಿದರು. ಸರಿ ಅಂತ ಹೇಳಿದೆ. ಅಲ್ಲ ಆದಮೇಲೆ ನಮಸ್ಕಾರ ಮಾಡಿ ಬಾಬಾ ಬರಬೇಕು ಅಂದರೆ ಬರ್ತೀನಿ, ಹೋಗು ನೀನು ಹೋಗು, ನಾ ಬರ್ತೀನಿ, ಮನೆಗೆ ಗೊತ್ತಿದೆ ಹೆಚ್ ಎಸ್ ಸೂರ್ಯನಾರಾಯಣರಾವ್ ಇದ್ದರು ಅವ್ರ ಜೊತೆಯಲ್ಲಿ ಬರ್ತೀನಿ ಹೋಗು ಅಂತ. ಸರಿ ಬಂದರು ಮನೆಗೆ ಸುಮಾರು ಹನ್ನೆರಡು ಹನ್ನೆರಡೂವರೆ ಒಂದು ಬೇಕಾದ ಆರತಿಯಲ್ಲಿ ಹನ್ನೊಂದು ಹನ್ನೊಂದುವರೆಗೆ ಆಗೋಗ್ಬಿಡ್ತಿತ್ತು ಬೆಳಿಗ್ಗೆ. ಆಯನಗಾರ ಬಂದರು, ನಾವು ಅಲ್ಲೇ ನಮಸ್ಕಾರ ಬಂದ ತಕ್ಷಣ ಅವರು ಪಾದ ನಮಸ್ಕಾರ ಮಾಡಿ ಕೂರಿದು ಎಲ್ಲ ಅಡಚಣೆ ಮಾಡಿದ್ದು, ಕೂತ್ಕೊಳ್ಳೋಕ್ಕೆ ಸ್ಥಳ ಎಲ್ಲ. ಅದ್ರ ಮೇಲೆ ಅವರು ಅಲ್ಲಿ ಕೂತ್ಕೊಂಡಿಲ್ಲ, ಒಳಗಡೆ ಬಂದ ತಕ್ಷಣ ಇದ್ದ ಪ್ಯಾಸೇಜು, ನಮ್ಮ ಪ್ಯಾಸೇಜ್ ಅಂದರೆ ಎದುರುಗಡೆ ಅಡುಗೆ ಮನೆ, ಗಿರಿಜಾ ತಾಯಿ ಅಲ್ಲಿದ್ದಳು ಒಳಗೆ. ಬಾಬಾ ಬಂದ ತಕ್ಷಣ ಅಂದರೆ ನಮಸ್ಕಾರ ಮಾಡಿಬಿಟ್ಟು ಮತ್ತೆ ಒಳಗೆ ಹೋದ್ಲು. ಬಂದು ಬಾಬಾ ಅವ್ರು ನೆಟ್ಟಿಗೆ ಟರ್ನ್ ಮಾಡಿದ್ರೆ ನಮಗೆ ಇದು ಹಾಲು ಎಲ್ಲ ಕೂತ್ಕೊಳ್ಳೋದು ಇದು ಒಳಗಡೆ. ಹಾಂ, ಅಡುಗೆ ಮನೆ ಒಳಗೆ ಬಂದುಬಿಟ್ಟು ಗಿರಿಜಾ ತಾಯಿ ಜಾ 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 ಅಂತ ಕಳಿಸ್ಕೊಟ್ಬಿಟ್ರು. ಕಳಿಸ್ಬಿಟ್ಟು ಸರಿ ನೀವು ಅಲ್ಲಿ ಹೋಗು ಸ್ವಲ್ಪ ಅಂದ್ಬಿಟ್ಲು. ಒಬ್ಬರೇ ಇದು ಏನು ಮಾಡ್ತಾರೋ ಗೊತ್ತಿಲ್ಲ, ಒಂದು ನಿಮಿಷ ಅಥವಾ ಎರಡು ನಿಮಿಷ ಇದ್ದುಬಿಟ್ಟು ಹೊರಗಡೆ ಬಂದು ಕೂತ್ಕೊಂಡು ಅವ್ರಿಗೆಲ್ಲ ಹಾಡೆಲ್ಲ ಹೇಳಿ ಇದೆಲ್ಲ ಹೇಳಿ ಅವ್ರಿಗೆ ಆರತಿ ಎಲ್ಲ ಆದಮೇಲೆ ಎಲ್ಲ ಆದಮೇಲೆ ನಾವು ನೋಡ್ತೀವಿ ಜನಗಳು ಬರ್ತಾನೆ ಇದ್ದಾರೆ, ಹತ್ತಲ್ಲ ಇಪ್ಪತ್ತಲ್ಲ ಇಪ್ಪತ್ತೈದು ಮೂವತ್ತು ಜನ. ನಾವು ಯೋಚನೆ ಮಾಡಿದೆ, ನಾವು ಬಾಳೆ ಎಲೆ ತಂದಿದ್ದೆ ಒಂದು ಹದಿನೈದು ಇಷ್ಟು ಜನಕ್ಕೆ, ಅಂದರೆ ಮಾರ್ಕೆಟ್ ಭಾಳ ಹತ್ತಿರ ಇತ್ತು.
ಏನು ಇದೆ 15 ಜನ. ಸೊ ಇಮ್ಮಿಡಿಯೇಟಾಗಿ ನಮ್ಮ ಕೆಲಸ ಮಾಡೋಳಿದ್ದು ಹೋಗ್ಬಿಟ್ಟು ತೊಗೊಂಬಾಮ ಅಂತ ಒಂದು ಕೊಟ್ಟು ಒಂದು ಒಂದು 20-30 ತೊಗೊಂಬಂದ್ಬಿಡುತ್ತ. ನನ್ನ ಮಗನ ಕಳಿಸ್ದೆ ಹೋಗಿ ಎಲೆ ಅಡಿಕೆ ಎಲ್ಲ ತೊಗೊಂಬ, ಎದುರುಗಡೆ ಸಿಕ್ಕುತ್ತೆ ಎಲ್ಲ. ಸೊ ಎಲ್ಲ ತೊಗೊಂಬಂದು, ಯಾಕೆಂದರೆ ನಾನು ಸುಮಾರು 15 ಜನಕ್ಕಾಗುವಷ್ಟು ನಾನು ಮಾಡಿದ್ದೆ. ಅದು ಏನು ಅಂದರೆ, ಸುಮಾರು 30-33 ಜನ ಬಂದುಬಿಟ್ರು. ಬಾಬಾ ಅವ್ರಿಗೆ ಸಾರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ಬಿಟ್ಟೆ. ಏನಾಗುತ್ತೋ ಪರಮಾತ್ಮ ನೋಡ್ಕೋತಾನೆ, ನಾನು ಸುಮ್ಮನೆ ಇದ್ಬಿಟ್ಟೆ. ಗಿರಿಜಾ ಒಳ್ಳೆಯದು, ಏನು ಅದು ಸುಮ್ಮನೆ ಇರು, ದೇವರಿದ್ದಾರೆ ನೋಡ್ಕೊಳ್ಳೋಣ. ಸರಿ ಬಾಬಾ, ಆ ಟೈಮ್ ಬಂದ ತಕ್ಷಣ ಬಾಬಾ ಹೇಳಿದರು, ಹ್ಞೂ ಪ್ರಸಾದ ಕೊಡು. ಸರಿ ಬಾಬಾ ಅವರು ಎಲ್ಲಿ ಊಟ ಮಾಡಬೇಕು ಅಂತ ಅಲ್ಲಿ ಕೂರಿಸ್ಬಿಟ್ಟು, ಯಾರು ನೋಡಬಾರ್ದು ಆವಾಗ, ಯಾರು ನೋಡಬಾರ್ದು ಊಟ ಅಂತ ಬಾಗಿಲು ಹಾಕ್ಬಿಟ್ಟು ಗಿರಿಜಾ ತಾಯಿ ಬಡಿಸಿ ಎಲ್ಲ ಮಾಡಿ ಬಂದು ಎಲ್ಲ ಆಯಿತು. ಎಲ್ಲ ಬಾರ್ದು ಆಮೇಲೆ ನಾವು ಎಲ್ಲ ಜನಗಳೆಲ್ಲ ಬಂದು ಎರಡು ಪಂಕ್ತಿ ಬೇಕು, ಹಾಲು ಎಲ್ಲರಿಗೂ ಆಗಬೇಕಲ್ಲ, ಕೂತ್ವರೆ ಎಲ್ಲ ಎಲ್ಲ ಅಡಕ ಗಿರಿಜಾ ತಾಯಿ ಹೋಗಿ ಬಡ್ಸಕ್ಕೆ ಅಂತ ಅದು ಎಲ್ಲ ತೊಗೊಂಬರ್ತಾರೆ. ಅನ್ನ ಸಾರು ಹುಳಿ ಎಲ್ಲ ತೊಗೊಂಬರ್ತಾರೆ. ಅದು ಬರ್ತಾ ಬರ್ತಾ ಅದು ತೆಗಿಯೋಷ್ಟೊಳಗೆ ಮತ್ತೆ ತುಂಬುತ್ತೆ. ಆ ಥರ ಆಯಿತು. ಏನು ಅಷ್ಟು ವಿಚಿತ್ರವಾಗಿದೆ, ಖಾಲಿನೇ ಆಗ್ತಾ ಇಲ್ಲ. ಸರಿ ಎಲ್ಲ ಊಟ ಮಾಡಿದ್ರು ತೃಪ್ತಿ ಆಯಿತು. ಬಾ ಆಯಿತು ಬಾಬಾ ಆಯಿತು ಇದು. ಆಮೇಲೆ ನೋಡ್ತೀನಿ ಏನು ಕೃಷ್ಣ ಪರಮಾತ್ಮ ಆ ದ್ರೌಪದಿಗೆ ಹೋದ ಕಾಡಿನಲ್ಲಿದ್ದಾಗ ಋಷಿಗಳೆಲ್ಲ ಬಂದು ಇದು ಮಾಡಿದ್ರಲ್ಲ ಆ ಥರ. ಅದು ಒಂದು ನಿಮಿಷಕ್ಕೆ ಒಳಗೆ ಹೋಗಿ ಅವರು ವಿಚ ಏನು ಮಾಡಿದ್ರು ಆಶೀರ್ವಾದ ಎಲ್ಲ ಮಾಡಿ ಅದು ಬರ್ತಾ ಇತ್ತು. ಅದಕ್ಕೋಸ್ಕರ ಅವ್ರ ನೆಟ್ಟಿಗೆ ಅಡುಗೆ ಮನೆಯಲ್ಲಿ ಹೋಗಿತ್ತು ನೋಡಿ ಎಷ್ಟು ಇದು ಇದು ಮಹಿಮೆ ಪವಾಡ ಇಷ್ಟೆಲ್ಲ ಇದೆ. ಕೃಷ್ಣ ಪರಮಾತ್ಮ ಥರ ಬಂದು ನಮಗೆ ಕೆಟ್ಟ ಹೆಸರು ಇಲ್ಲದೆ ಎಲ್ಲರೂ ತೃಪ್ತಿಯಾಗಿ ಊಟ ಮಾಡಿಕೊಂಡು ಹೋದರು. ಸರಿ ನಾವು ಸಾಯಂಕಾಲ ಯೂಶಲು ಮತ್ತೆ ಆರತಿ ಎಲ್ಲ ಮಾಡ್ಕೊಂಡು ಬಂದ್ವಿ. ಬಂದು ಬಂದು ಈಗ ಒಂದು 4-5 ದಿವಸ ಆದಮೇಲೆ ನಮ್ಗೆ ಭಾಳ ಜನಗಳು ಭಾಳ ಆವಾಗ ಹತ್ತಿರ ಬಂದರು, ನಮ್ಗೆ ಯಾರು ಗೊತ್ತಿರಲಿಲ್ಲ, ಭಾಳ ಹತ್ತಿರ ಆಯಿತು. ಅವರು ಬಾಬಾ ಅವರು ಸಾಯಂಕಾಲ ಕೂತು ಇದು ಭಜನೆ ಆಗ್ತಾ ಇತ್ತು, ಭಜನೆ ಮಂಡಳಿ ಮಾಡ್ತಾಯಿದ್ರು. ಆದ ತಕ್ಷಣ ಮೌಳಿ ಕರ್ಗಲ್ರು ತಾ ತಿಳಿಸಿದ್ರು, ಗಿರಿಜಾ ತಾ ಗಿರಿಜಾ ಗಿರಿಜಾ ನೀವು ಪದ 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 ಅಂದರು. ಸರಿ ಹೇಳ್ತೀನಿ ಬಾಬಾ. ಅವಳು ದೇವಿ ಮೇಲೆ ಹಾಡಕ್ಕೆ ಶುರು ಮಾಡಿದ್ಲು, ಹಾಡ್ತಾ ಇದ್ದಾಳೆ. ನಾನು ಬೇರೆ ಕೂತಿದ್ದೆ ಗಂಡಸರ ಜೊತೆಲಿ ಈ ಕಡೆ ಕೂತಿದ್ದೀನಿ ಸೈಡ್ನಲ್ಲಿ. ಸರಿ ನಾನು ಇದ್ದೆ, ಅವಳು ಹಾಡ್ತಾ ಇದ್ದಲ್ಲಿ ಇದ್ದಕ್ಕಿದ್ದಾಗ ಬಿದ್ದುಬಿಟ್ಲು ಬಿದ್ದುಬಿಟ್ಲು. ನಾನು ಸ್ವಲ್ಪ ಎದ್ದೆ, ಬಾಬಾ ಅವರು ಕೂರು ನಾನು ಕೂರಿಸ್ಬಿಟ್ರು. ಎದ್ದು ಅವರು ಬಂದು ಅವಳ ಹತ್ರ ಹೋಗಿ ಏನು ತಾಯಿ ಹೇಳು ಅಂದರು. ಅಷ್ಟೊಳಗೆ ಗೋಟೆ ತಾಯಿ ಬಂದು ಸ್ವಲ್ಪ ಹಾಲು ತೊಗೊಂಬಂದರು. ಸ್ವಲ್ಪ ಹಾಲು ಕುಡಿ ಅಂತ ಹೇಳಿದ್ರು. ಸರ್ ಹಾಲು ಕುಡಿಸಿದ್ರು. ಎದ್ದು ಅವ್ರ ತೊಡೆ ಮೇಲೆ ಅವ್ರ ಇದು ತಲೆ ಇಟ್ಟರು. ಎಲ್ಲರಿಗೂ ಆಶ್ಚರ್ಯ. ಸರಿ ಆಯಿತು, ಎದ್ದು ಕೂತಾರೆ ಮತ್ತೆ ಶುರು ಆಯಿತು ಹಾಡು. ಸರಿ ಆಗೋಯ್ತು. ಅವತ್ತು ಮನೆಗೆ ಬಂದ್ವಿ. ಏನಾಯ್ತಮ್ಮ ಯಾಕೆ ಬಿದ್ದೆ ಅಂದರೆ, ಅಯ್ಯೋ ನೀವು ಏನು ಹೇಳ್ತೀರಾ, ನಾನು ಹಾಡ್ತಾ ಇರ್ಬೇಕಾದ್ರೆ ಅವರು ದೇವಿ ರೂಪ, ಏನು ಆಭರಣಗಳು, ಏನು ಸೀರೆ, ಏನು ಕಿರೀಟ, ನಾ ಫೋಟೋದಲ್ಲಿ ನೋಡೋದಲ್ಲಿ ಅದಕ್ಕಿಂತ ವಿಚಿತ್ರವಾಗಿ ನಮಗೆ ದೇವಿ ದರ್ಶನ ಕೊಟ್ಟರು. ನಕ್ಕೊಂಡು ಅಂತ ಆಯಿತು, ಒಳ್ಳೇದಮ್ಮ ನಿಂಗೆ ಒಳ್ಳೆ ಭಾಗ್ಯ ಅಂತ ಹೇಳಿಬಿಟ್ಟು ಅದು ಅದಾಯಿತು.